ಸ್ನೇಹಿತರೆ, 2019 ಲೋಕಸಭಾ ಚುನಾವಣೆ ಭಾರತ ರಾಜಕಾರಣದಲ್ಲಿ ಒಂದು ಮೈಲಿಗಲ್ಲಿನ ಚುನಾವಣೆ ಆಗುತ್ತೆ. ಈ ಹಿಂದೆ ಇಂಥ ಮೈಲಿಗಲ್ಲಿನ ಚುನಾವಣೆಗಳು ಆಗಿರಲಿಲ್ವಾ ಅನ್ನುವ ಪ್ರಶ್ನೆಯನ್ನು ನೀವು ಕೇಳಬಹುದು. 1971 ಇಂಥ ಮೈಲಿಗಲ್ಲಿನ ಚುನಾವಣೆ ನಡೆದಿತ್ತು. ಆಗ ಭಾರತದ ಪ್ರಧಾನಿಯಾಗಿದ್ದವರು, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದವರು ಇಂದಿರಾ ಗಾಂಧಿ. ಈಗ ಭಾರತದ ಪ್ರಧಾನಿಯಾಗಿರೋರು ಮತ್ತು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರೋರು ನರೇಂದ್ರ ಮೋದಿ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧ, ಇಂದಿರಾ ಗಾಂಧಿಯವರು ಪ್ರತಿನಿಧಿಸುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಾಂಗ್ರೆಸ್ಸೇತರ ಪಕ್ಷಗಳು ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡಿತ್ತು. ಅದೇ ರೀತಿ ಈಗ ಇಂದಿರಾ ಗಾಂಧಿಯವರ ರೀತಿಯಲ್ಲಿಯೇ ನರೇಂದ್ರ ಮೋದಿಯವರಿದ್ದಾರೆ. ನರೇಂದ್ರ ಮೋದಿಯವರ ವಿರುದ್ಧ, ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷದ ವಿರುದ್ಧ ಭಾರತೀಯ ಜನತಾ ಪಕ್ಷೇತರ ಪಕ್ಷಗಳು ಭಾರತದಲ್ಲಿ ಒಟ್ಟುಗೂಡಿ ಮಹಾಘಟಬಂಧನ್ ಮಾಡಿಕೊಂಡಿದ್ದಾವೆ. ಇಂದಿರಾ ಗಾಂಧಿಯವರ ವಿರುದ್ಧ ರೂಪುಗೊಂಡ ಮಹಾಮೈತ್ರಿ ಅಥವಾ ಮಹಾಘಟಬಂಧನ್ 1971 ಅದರ ನೇತೃತ್ವವನ್ನು ಭಾರತ ರಾಜಕಾರಣದ ಅತಿರಥ ಮಹಾರಥರು ವಹಿಸಿದರು. ನೋಡಿ, ಕಾಂಗ್ರೆಸ್ ವಿಭಜನೆಯ ನಂತರ ಎಐಸಿಸಿ ಅಧ್ಯಕ್ಷರಾಗಿದ್ದ ನಿಜಲಿಂಗಪ್ಪನವರು, ಸ್ವತಂತ್ರ ಪಕ್ಷವನ್ನು ಸ್ಥಾಪಿಸಿದ ರಾಜಾಜಿ, ಭಾರತೀಯ ಕ್ರಾಂತಿದಳದ ಅಧ್ಯಕ್ಷರಾಗಿದ್ದ ಚರಣ್ ಸಿಂಗ್, ಸಮಾಜವಾದಿ ಪಕ್ಷದ ನಾಯಕ ಜಯಪ್ರಕಾಶ್ ನಾರಾಯಣ್, ಅದರ ಜೊತೆಗೆ ಭಾರತೀಯ ಜನಸಂಘದ ಅಟಲ್ ಬಿಹಾರಿ ವಾಜಪೇಯಿ, ಲಾಲಕೃಷ್ಣ ಅಧ್ವಾನಿಯವರು ಆವತ್ತಿನ ಮೈತ್ರಿಕೂಟದ ಭಾಗ ಆಗಿತ್ತು. ಏನಾದರಾಗಲಿ, ಇಂದಿರಾ ಗಾಂಧಿಯವರನ್ನು ಚುನಾವಣೆಯಲ್ಲಿ ಸೋಲಿಸಲೇಬೇಕು, ಕಾಂಗ್ರೆಸ್ ಪಕ್ಷವನ್ನು ಮಣಿಸಲೇಬೇಕು ಅಂತ ಅವರು ಮಹಾಘಟಬಂಧನ್ ಮಾಡಿಕೊಂಡ್ರು. ಅದನ್ನು ಗ್ರ್ಯಾಂಡ್ ಅಲಯನ್ಸ್, ಮಹಾಮೈತ್ರಿ ಅಂತ ಕರೀತಾಯಿದ್ರು. ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರು ಭಾರೀ ಬಹುಮತದೊಡನೆ ಅಧಿಕಾರದ ಗದ್ದುಗೆಗೇರಿದ್ರು. 350 ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ರು. ಅಂಕಿಅಂಶಗಳ ಪ್ರಕಾರ ಇಂದಿರಾ ಗಾಂಧಿಯವರು ತಮ್ಮ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ 354 ಕ್ಷೇತ್ರಗಳಲ್ಲಿ ಗೆಲುವು ತಂದುಕೊಟ್ರು. ಕಾಂಗ್ರೆಸ್ ಜೊತೆ, ಅಂದರೆ ಇಂದಿರಾ ಗಾಂಧಿಯವರ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದ ಡಿ ಎಂ ಕೆ ಮತ್ತು ಎಡಪಂಥೀಯ ಪಕ್ಷಗಳಿಗೆ 24 ಲೋಕಸಭಾ ಕ್ಷೇತ್ರಗಳು ದೊರೆತಿತ್ತು. ಅಂದರೆ ಈ ಮೈತ್ರಿಕೂಟ ಕಾಂಗ್ರೆಸ್, ಎಡಪಂಥೀಯ ಪಕ್ಷಗಳು ಮತ್ತು ಡಿ ಎಂ ಕೆ, ಈ ಮೈತ್ರಿಕೂಟಕ್ಕೆ 378 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ದೊರೆತಿತ್ತು. ಇಂದಿರಾ ಗಾಂಧಿಯವರ ವಿರುದ್ಧ ಮಹಾಮೈತ್ರಿಕೂಟವನ್ನು ಮಾಡಿಕೊಂಡ ಎಲ್ಲ ಪಕ್ಷಗಳು ಧೂಳಿಪಟ ಆಗಿತ್ತು. ನಿಜಲಿಂಗಪ್ಪನವರ ನೇತೃತ್ವದ ಸಂಸ್ಥಾ ಕಾಂಗ್ರೆಸ್, ರಾಜಾಜಿಯವರ ನೇತೃತ್ವದ ಸ್ವತಂತ್ರ ಪಾರ್ಟಿ, ಜಯಪ್ರಕಾಶ್ ನಾರಾಯಣ್ ನೇತೃತ್ವದ ಸಮಾಜವಾದಿ ಪಾರ್ಟಿ, ಚರಣ್ ಸಿಂಗ್ ನೇತೃತ್ವದ ಭಾರತೀಯ ಕ್ರಾಂತಿದಳ, ಅದರ ಜೊತೆಗೆ ಭಾರತೀಯ ಜನಸಂಘ, ಈ ಎಲ್ಲ ಪಕ್ಷಗಳು ಧೂಳಿಪಟ ಆಗಿತ್ತು. ಇದು ಮಹಾಘಟಬಂಧನ್ ಅಥವಾ ಮಹಾಮೈತ್ರಿಯ ಇತಿಹಾಸ. ಈ ಇತಿಹಾಸಕ್ಕೆ 40 ದಶಕಗಳಿಗೂ ಮೀರಿದ ಸಮಯ ಇದೆ. ಅಂದರೆ 40 ವರ್ಷಗಳಿಗೆ ಮೊದಲು ಇಂಥದೊಂದು ಮಹಾಮೈತ್ರಿ ಭಾರತ ರಾಜಕಾರಣದಲ್ಲಿ ರೂಪುಗೊಂಡು ವಿಫಲ ಆಗಿತ್ತು. ಈಗ ಅಂಥದೇ ಮಹಾಮೈತ್ರಿ. ನೋಡಿ, ಆವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಂಸ್ಥಾ ಕಾಂಗ್ರೆಸ್, ಸ್ವತಂತ್ರ ಪಾರ್ಟಿ, ಭಾರತೀಯ ಕ್ರಾಂತಿದಳ, ಸಮಾಜವಾದಿ ಪಕ್ಷ, ಇವುಗಳ ಜೊತೆಗೆ ಭಾಗವಾಗಿದ್ದ ಭಾರತೀಯ ಜನತಾ ಪಕ್ಷ ಇತ್ತು, ಅಂದರೆ ಭಾರತೀಯ ಜನಸಂಘ ಇತ್ತು. ಈಗ ಭಾರತೀಯ ಜನಸಂಘದ ವಿರುದ್ಧ ಎಲ್ಲ ಮೈತ್ರಿ ಪಕ್ಷಗಳು, ಮೈತ್ರಿ ಅಲ್ಲ, ಎಲ್ಲ ಪ್ರಾದೇಶಿಕ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಜೊತೆಗೂಡ್ತಾ ಇದ್ದವು.
ಒಂದು ಕಡೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ, ಮತ್ತೊಂದು ಕಡೆ ಪ್ರಾದೇಶಿಕ ಪಕ್ಷಗಳು ಮಮತಾ ಬ್ಯಾನರ್ಜಿ, ಚಂದ್ರಬಾಬು ನಾಯ್ಡು, ಸ್ಟಾಲಿನ್, ಫಾರೂಕ್ ಅಬ್ದುಲ್ಲಾ ಇವರೆಲ್ಲರೂ ಜೊತೆ ಸೇರ್ತಾ ಇದ್ದಾರೆ. ಅಖಿಲೇಶ್ ಯಾದವ್, ಲಾಲೂ ಪ್ರಸಾದ್ ಯಾದವ್ ಇವರೆಲ್ಲ ಜೊತೆ ಸೇರ್ತಾ ಇದ್ದಾರೆ. ಅಂದರೆ ಒಂದು ಯು ಪಿ ಎ ಮೈತ್ರಿಕೂಟ, ಇನ್ನೊಂದು ಪ್ರಾದೇಶಿಕ ಪಕ್ಷಗಳ ಮೈತ್ರಿಕೂಟ, ಅದರ ಜೊತೆಗೆ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದ ಎಡಪಂಥೀಯ ಮೈತ್ರಿಕೂಟಗಳು. ಅಂದರೆ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷವನ್ನು 1919 ಲೋಕಸಭಾ ಚುನಾವಣೆಯಲ್ಲಿ ಮಣಸೋದಿಕ್ಕೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಮೈತ್ರಿಕೂಟ, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್, ಪ್ರಾದೇಶಿಕ ಪಕ್ಷಗಳು ಮಮತಾ ಬ್ಯಾನರ್ಜಿ, ಚಂದ್ರಬಾಬು ನಾಯ್ಡು, ಸ್ಟಾಲಿನ್, ಲಾಲೂ ಪ್ರಸಾದ್ ಯಾದವ್ ಅವರ ಆರ್ ಜೆ ಡಿ, ಅಖಿಲೇಶ್ ಯಾದವ್, ಮಾಯಾವತಿ, ಫಾರೂಕ್ ಅಬ್ದುಲ್ಲಾ ಇವರೆಲ್ಲರೂ ಒಂದುಗೂಡ್ತಾ ಇದ್ದಾರೆ. ಅದರ ಜೊತೆಗೆ ಎಡಪಂಥೀಯ ಪಕ್ಷಗಳದೊಂದು ಮೈತ್ರಿಕೂಟ, ಇಷ್ಟು ಜನ ಸೇರಿ ನರೇಂದ್ರ ಮೋದಿಯವರನ್ನು ಬಗ್ಗು ಬಡಿಯೋದಕ್ಕೆ ಹೊರಟಿದ್ದಾರೆ. ಇತಿಹಾಸ ಮರುಕಳಿಸುತ್ತಾ 1971 ಇಂದಿರಾ ಗಾಂಧಿಯವರು ಈ ಮೈತ್ರಿಕೂಟದ ಅಂತ ಅಂದರೆ ಮಹಾಘಟಬಂಧನ್ ಮಹಾಮೈತ್ರಿ ಪಕ್ಷಗಳನ್ನು ಸಂಪೂರ್ಣವಾಗಿ ಧೂಳಿಪಟ ಮಾಡಿದ್ದು ಈಗ ಸಾಧ್ಯ ಆಗುತ್ತಾ, ಇದು ಪ್ರಶ್ನೆ. ಈಗ ಕರ್ನಾಟಕದ ವಿಧಾನಸಭೆಯ ಉಪಚುನಾವಣೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧಿಸಿದ್ದೀವಿ. ಇದು ಭಾರತದ ರಾಷ್ಟ್ರಮಟ್ಟದ ಚುನಾವಣೆ, 2019 ಚುನಾವಣೆಯಲ್ಲೂ ಕ್ಲಿಕ್ ಆಗುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ. ಆದರೆ ಈ ಮೈತ್ರಿಕೂಟ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋ ಪಕ್ಷಗಳಲ್ಲಿ ಹೊಂದಾಣಿಕೆ ಇದೆಯಾ ಅನ್ನುವುದು ದೊಡ್ಡ ಪ್ರಶ್ನೆ. ನೋಡಿ, ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧಿನಾಯಕರಾಗಿ 2019 ಲೋಕಸಭಾ ಚುನಾವಣೆಯಲ್ಲಿ ನಾನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರ ನೇತೃತ್ವವನ್ನು ಒಪ್ಪೋದಕ್ಕೆ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷದ ಸೀತಾರಾಮ್ ಯೆಚೂರಿಯವರು ಸಿದ್ಧರಿಲ್ಲ, ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದ ಶರದ್ ಪವಾರ್ ಅವರು ಸಿದ್ಧರಿಲ್ಲ, ಮಾಯಾವತಿ, ಮಮತಾ ಬ್ಯಾನರ್ಜಿ ಸಿದ್ಧರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ರಾಹುಲ್ ಗಾಂಧಿಯವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸೋದು ಅಷ್ಟು ಸುಲಭ ಆಗ್ತಾ ಇಲ್ಲ. ಇನ್ನು ಪ್ರಾದೇಶಿಕ ಪಕ್ಷಗಳ ನಾಯಕರನ್ನು ನೋಡೋಣ. ಮಾಯಾವತಿ, ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್, ಆರ್ ಜೆ ಡಿ, ಜೆ ಡಿ ಎಸ್, ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ, ಡಿ ಎಂ ಕೆ, ಈ ಎಲ್ಲ ಪಕ್ಷಗಳಲ್ಲಿ ಒಮ್ಮತ ಅಭ್ಯರ್ಥಿ ಯಾರು ಅಂತಂದರೆ ಅದೂ ಸಾಧ್ಯ ಆಗ್ತಾ ಇಲ್ಲ. ಮಾಯಾವತಿ ಹೇಳ್ತಾರೆ ನಾನೇ ಪ್ರಧಾನಿ ಅಭ್ಯರ್ಥಿ ಅಂತ, ಅದೇ ರೀತಿ ಮಮತಾ ಬ್ಯಾನರ್ಜಿ ಹೇಳ್ತಾರೆ ನಾನೇ ಪ್ರಧಾನಿ ಅಭ್ಯರ್ಥಿ ಅಂತ, ಚಂದ್ರಬಾಬು ನಾಯ್ಡು ಒಂದು ಕೈ ನಾನೂ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರ ಜೊತೆಗೆ 1996 ನಾನು ಭಾರತದ ಪ್ರಧಾನಿಯಾಗಿದ್ದೆ, ನನಗೆ ಆಡಳಿತದ ಅನುಭವ ವ್ಯಾಪಕವಾಗಿದೆ, ಮುಖ್ಯಮಂತ್ರಿಯಾಗಿದ್ದೆ, ಪ್ರಧಾನಮಂತ್ರಿಯಾಗಿದ್ದೆ, ರಾಜ್ಯದಲ್ಲಿ ಸಚಿವನಾಗಿದ್ದೆ, ವಿರೋಧ ಪಕ್ಷದ ನಾಯಕನಾಗಿದ್ದೆ, ಆದ್ದರಿಂದ ನನಗೆ ಅಪಾರವಾದ ಅನುಭವ ಇದೆ, ನನ್ನನ್ನೇ ಪ್ರಧಾನಮಂತ್ರಿ ಯಾಕೆ ಮಾಡಬಾರ್ದು ಅನ್ನುವ ಲೆಕ್ಕಾಚಾರದಲ್ಲಿ ದೇವೇಗೌಡರಿದ್ದಾರೆ. ಅಂದರೆ ಈ ಮಹಾಮೈತ್ರಿಕೂಟ ಇದೆಯಲ್ಲ, ನರೇಂದ್ರ ಮೋದಿಯವರ ವಿರುದ್ಧದ ಮಹಾಮೈತ್ರಿಕೂಟ, ಇದರಲ್ಲಿ ಅನೇಕ ಪ್ರಧಾನಮಂತ್ರಿ ಅಭ್ಯರ್ಥಿಗಳಿದ್ದಾರೆ. ಈಗಾಗಲೇ ಮಾಯಾವತಿಯವರು ಕಾಂಗ್ರೆಸ್ ಪಕ್ಷದ ಜೊತೆ ಯಾವುದೇ ರೀತಿಯ ಸಖ್ಯ ಸಾಧ್ಯ ಇಲ್ಲ, ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟದ ಜೊತೆ ನಾನು ಭಾಗಿಯಾಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಅಖಿಲೇಶ್ ಯಾದವ್ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ನೆಲೆ ಇಲ್ಲ, ಅಲ್ಲಿ ನಾವು ಸೀಟ್ ಶೇರ್ ಮಾಡಿಕೊಳ್ಳಲ್ಲ ಅಂತ. ಮಹಾರಾಷ್ಟ್ರದಲ್ಲಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ಶರದ್ ಪವಾರ್ ಹೇಳ್ತಾರೆ ನಾವು ಮೈತ್ರಿಯನ್ನು ಮಾಡಿಕೊಂಡ್ರೂ ರಾಹುಲ್ ಗಾಂಧಿಯವರನ್ನು ಒಪ್ಪೋದಿಲ್ಲ ಪ್ರಧಾನಿ ಹುದ್ದೆಗೆ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿಯೊಳಗೆ ಭಾರತದ ಮಟ್ಟದಲ್ಲಿ ಮೈತ್ರಿಕೂಟ, ಮಹಾಮೈತ್ರಿಕೂಟ, ಮಹಾಘಟಬಂಧನ್ ಸಾಧ್ಯವೇ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ. ಅದರ ನಡುವೆ
ನರೇಂದ್ರ ಮೋದಿಗೆ ಸರಸಾಟಿಯಾಗಬಲ್ಲಂತಹ ಒಬ್ಬ ಅಭ್ಯರ್ಥಿಯನ್ನು, ಸರ್ವಸಮ್ಮತ ಅಭ್ಯರ್ಥಿಯನ್ನು ಪ್ರೊಜೆಕ್ಟ್ ಮಾಡೋದಕ್ಕೆ ಈ ಮಹಾಮೈತ್ರಿಕೂಟಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇನೇ ಇರಲಿ, ರಜನಿಕಾಂತ್ ಭಾರತ ಚಲನಚಿತ್ರರಂಗದ, ಅದರಲ್ಲಿಯೂ ತಮಿಳು ಚಲನಚಿತ್ರರಂಗದ ಮೇರು ನಟ ರಜನಿಕಾಂತ್ ಅವರು ಹೇಳಿರುವ ಹಾಗೆ, ಒಬ್ಬ ವ್ಯಕ್ತಿಯ ವಿರುದ್ಧ 10 ಜನರು ಸೇರಿದ್ರೆ ಯಾರು ಬಲಶಾಲಿ ಅಂತ ಅನ್ನೋದನ್ನು ನೀವೇ ನಿರ್ಧಾರ ಮಾಡ್ಕೋಬೇಕು. ಅದನ್ನು ಆ ಮಾತನ್ನು ನಾನು ರಿಪೀಟ್ ಮಾಡ್ತಾ, ಒಬ್ಬ ವ್ಯಕ್ತಿಯ ವಿರುದ್ಧ 10 ಜನ ವ್ಯಕ್ತಿಗಳು ಸೇರಿದ್ರೆ ಯಾರು ಬಲಶಾಲಿ ಅನ್ನೋದನ್ನು ವಿಶ್ಲೇಷಣೆ ಮಾಡ್ಕೋಬೇಕು. ವಿಶ್ಲೇಷಣೆ ಮಾಡೋಣ. ಒಬ್ಬ ವ್ಯಕ್ತಿ 10 ಜನರನ್ನು ಎದುರಿಸೋಕ್ಕಾಗಲ್ಲ. ಈ ಲೆಕ್ಕದಲ್ಲಿ ಮೈತ್ರಿಕೂಟ ಅರ್ಥಾತ್ ಮಹಾಮೈತ್ರಿಕೂಟ, ಮಹಾಘಟಬಂಧನ್ ಈಸ್ ವೆರಿ ಸ್ಟ್ರಾಂಗ್ ಅನ್ನುವ ಅರ್ಥನೂ ಬರುತ್ತೆ. ಅದೇ ರೀತಿ ಒಬ್ಬ ಬಲಶಾಲಿಯಾದ ವ್ಯಕ್ತಿಯ ವಿರುದ್ಧ 10 ಜನ ಕೂಡಿದ್ರೆ ದೇ ಆರ್ ವೀಕ್, ಅದಕ್ಕೆ ಅವ್ರ ಜೊತೆ ಕೂಡ್ಕೊಂಡಿದ್ದಾರೆ, ಒಬ್ಬನನ್ನು ಸದೆ ಬಡಿಯೋದಕ್ಕೆ ಅಂತ ಆಗುತ್ತೆ. ಅಂದರೆ ಆವಾಗ ನರೇಂದ್ರ ಮೋದಿ ಸ್ಟ್ರಾಂಗ್ ಅಂತ ಅರ್ಥ ಬರುತ್ತೆ. ಹಾಗಾಗಿ ರಜನಿಕಾಂತ್ ಅವರು ತುಂಬ ಮಗುಮ್ಮಾಗಿ ಈ ಮಾತುಗಳನ್ನು ಹೇಳಿದ್ದಾರೆ. ಈ ಮಾತುಗಳಲ್ಲಿ ಯಾರು ಬಲಶಾಲಿ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.